work. Do you see which type of works? So many people are do their own works. Which those are works? Which are those? Yavyavdu? Iga kelavobru kelavandana work na maarta irthare. Kelavobru high level jobs maartidare. Aamele kelavobru ella tarada jobs nu kuda maartidare. Alva? Adralli namge government jobs anta irutte, private jobs anta irutte. Okay? And some of other jobs also there. And the jobs are they have their own values. ಅದಕ್ಕೆ ತಕ್ಕಂತ ಬೆಲೆ ಅವರ ಹತ್ರ ಇರುತ್ತೆ. ಓಕೆ, ಸೊ ಟುಡೇ ಐ ಆಮ್ ಡೂಯಿಂಗ್ ದ ಲೆಸನ್ ಪೀಪಲ್ ಆ್ಯಂಡ್ ವರ್ಕ್. ಪೀಪಲ್ ಯಾವ್ಯಾವ ವರ್ಕ್ನ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಓಕೆ, ಸೊ ಲೆಟ್ಸ್ ಲರ್ನ್ ಅಬೌಟ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ವರ್ಕ್ ದಟ್ ಪೀಪಲ್ ಡೂ. ಅಂದರೆ ಜನಗಳು ಯಾವ್ಯಾವ ವರ್ಕನ್ನು ಮಾಡ್ತಾರೆ ಅನ್ನೋದನ್ನು ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಪೀಪಲ್ ಹೂ ಹೆಲ್ಪ್ ಅಸ್, ಅಂದರೆ ನಮಗೆ ಯಾರು ಹೆಲ್ಪ್ ಮಾಡ್ತಾರೆ. ಡಿಫ್ರೆಂಟ್ ಕೈಂಡ್ಸ್ ಆಫ್ ವರ್ಕ್. ಸಮ್ ಪೀಪಲ್ ಆರ್ ವರ್ಕಿಂಗ್ ಎಸ್ ಟೀಚರ್ಸ್, ಸಮ್ ಆರ್ ಡಾಕ್ಟರ್ಸ್, ಸಮ್ ಆರ್ ಪೊಲೀಸ್, ಸಮ್ ಆರ್ ಸೋಲ್ಜರ್ಸ್, ಸಮ್ ಆರ್ ಪೋಸ್ಟ್ ಮ್ಯಾನ್ಸ್ ಆಲ್ಸೋ ಅಲ್ವಾ. ಹಾಗೇನೆ ಶೆಫ್ ಆಗಿ ಕೂಡ ವರ್ಕ್ ಮಾಡ್ತಿರ್ತಾರೆ, ಕಾರ್ಪೆಂಟರ್ ಆಗಿರ್ತಾರೆ, ಟೈಲರ್ ಆಗಿರ್ತಾರೆ. ಗೊತ್ತಿದೆ ಅಲ್ವಾ ವರ್ಕ್ಸ್ ಯಾವ್ಯಾವ ಥರ ಇರುತ್ತೆ ಅಂತ. ಸೊ ಫಸ್ಟ್ ನಾವು ಮೆನಿ ಪೀಪಲ್ ಹೆಲ್ಪ್ ಅಸ್ ಇನ್ ಅವರ್ ಡೈಲಿ ಲೈಫ್ ಅಟ್ ಹೋಮ್ ಅಟ್ ಸ್ಕೂಲ್ ಅಂಡ್ ಆಲ್ಸೋ ಔಟ್ಸೈಡ್ ಅವರ್ ಹೋಮ್ ಅಲ್ವಾ. ಹೋಮಲ್ಲಿ ಅಂದರೆ ಅಟ್ ಹೋಮ್ ಕೂಡ ಅಂದರೆ ಡೈಲಿ ಲೈಫ್ಗೆ ನಮಗೆ ಹೋಮ್ಗೆ ಹೋಮ್ ಅದರಲ್ಲಿ ಬಂದು ಕೆಲವರು ಹೆಲ್ಪ್ ಮಾಡ್ತಿರ್ತಾರೆ. ಆ್ಯಂಡ್ ಸ್ಕೂಲಲ್ಲಿ ಯಾರು ಟೀಚರ್ಸ್ ಇರ್ತಾರೆ, ಆಯಾಸ್ ಪ್ಯೂನ್ಸ್ ಆ್ಯಂಡ್ ಆಲ್ಸೋ ಮನೆ ಹತ್ರ ಯಾರು ನಮಗೆ ಹೆಲ್ಪ್ ಮಾಡ್ತಿರ್ತಾರೆ, ಯಾರು ಮಿಲ್ಕ್ ಮ್ಯಾನ್ಸ್ ಬರ್ತಿರ್ತಾರೆ, ಪೇಪರ್ ನ್ಯೂಸ್ ಪೇಪರ್ ಬಾಯ್ಸ್ ಈ ಥರ ಎಲ್ಲ ಅವ್ರದ್ದೇ ಆದಂಥ ವರ್ಕ್ಗಳು ನಮಗೆ ಹೆಲ್ಪ್ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಅಂದರೆ ನಮಗೆ ಹೆಲ್ಪ್ ಮಾಡ್ತಿರ್ತಾರೆ ಅವರು ಅಲ್ವಾ. ನ್ಯೂಸ್ ಪೇಪರ್ ಬರಲಿಲ್ಲ ಅಂದರೆ ಏನಂತ, ಏ ಹಾಕೋದಕ್ಕೆ ನ್ಯೂಸ್ ಪೇಪರ್ ಹಾಕೋಡ್ಗ ಬಂದೇ ಇಲ್ಲ ಅಂತ ಹೇಳ್ತಿರ್ತೀವಿ ಅಲ್ವಾ. ಸೊ ಅವರ ವರ್ಕು ಅವರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಎಲ್ಲ ವರ್ಕ್ಗಳು ಕೂಡ ಅವ್ರದೇ ಆದಂತಹ ಒಂದು ಬೆಲೆನ ಹೊಂದಿರ್ತವೆ. ಸೊ ಮಿಲ್ಕ್ ಮ್ಯಾನ್, ದ ಮಿಲ್ಕ್ ಮ್ಯಾನ್ ಡೆಲಿವರ್ಸ್ ಫ್ರೆಶ್ ಮಿಲ್ಕ್ ಟು ಅವರ್ ಹೋಮ್ ಎವ್ರಿ ಮಾರ್ನಿಂಗ್ ಅಲ್ವಾ. ಮಿಲ್ಕ್ ಮ್ಯಾನ್ ಏನ್ ಮಾಡ್ತಾರೆ ನಮ್ಗೆ, ಈ ಗಿವರ್ ಫ್ರೆಶ್ ಮಿಲ್ಕ್ ಎವ್ರಿ ಡೇ ಇನ್ ದ ಮಾರ್ನಿಂಗ್. ಅರ್ಲಿ ಮಾರ್ನಿಂಗ್ ಏನ್ ಮಾಡ್ತಾರೆ, ಫ್ರೆಶ್ ಮಿಲ್ಕ್ ನ ಬಂದು ಎಲ್ಲರ ಮನೆಗೂ ಹಾಕಿ ಹೋಗ್ತಾ ಇರ್ತಾರೆ. ಅಂಡ್ ಆಲ್ಸೋ ನೆಕ್ಸ್ಟ್ ದ ಕುಕ್, ಕುಕ್ ಮೇಕ್ಸ್ ಡಿಲಿಷಿಯಸ್ ಫುಡ್ ಫಾರ್ ಅಸ್. ಕುಕ್ ಅಡುಗೆಯವರು ಕೂಡ ಕೆಲವರು ಮನೆಯಲ್ಲಿ ಬಂದು ಏನ್ ಮಾಡ್ತಾರೆ, ಡಿಲಿಷಿಯಸ್ ಫುಡ್ಡನ್ನು ನಮಗೆ ಮಾಡಿ ಕೊಡ್ತಿರ್ತಾರೆ ಅಲ್ವಾ. ಅದೇ ಕುಕ್ ಡಿಲಿಷಿಯಸ್ ಫುಡ್ ಫಾರ್ ಅಸ್. ದೆನ್ ಚೆಫ್, ಚೆಫ್ ಏನ್ ಮಾಡ್ತಾರೆ ಅವರು, ಸಮನ್ ಹೂ ಕುಕ್ಸ್ ಫುಡ್ ಇನ್ ಎ ರೆಸ್ಟೋರೆಂಟ್ ಈಸ್ ಕಾಲ್ಡ್ ಎ ಶೆಫ್ ಅಲ್ವಾ. ಶೆಫ್ ಅಂದ್ರೆ ಹೇಗಿರ್ತಾರೆ ಅವರು, ಒಂದು ವೈಟ್ ಡ್ರೆಸ್ ಹಾಕೊಂಡು ಮೇಲ್ಗಡೆ ಒಂದು ವೈಟ್ ಕ್ಯಾಪ್ ಅನ್ನ ಶೆಫ್ ಕ್ಯಾಪ್ ಅನ್ನ ಹಾಕೊಂಡಿರ್ತಾರೆ ಅಲ್ವಾ. ದೇ ಕುಕ್ ಇನ್ ರೆಸ್ಟೋರೆಂಟ್, ರೆಸ್ಟೋರೆಂಟ್ ಅಲ್ಲಿ ಫುಡ್ ಅನ್ನ ಕುಕ್ ಮಾಡೋದು ಯಾರು, ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಹೋಟೆಲ್ಗಳಲ್ಲೆಲ್ಲ ಶೆಫ್ ನಮಗೆ ಅಡಿಗೆನ ಮಾಡ್ತಿರ್ತಾರೆ. ಸೊ ದಟ್ ಈಸ್ ಆಲ್ಸೋ ಎ ಕೈಂಡ್ ಆಫ್ ಜಾಬ್. ಅಂಡ್ ದ ಟೀಚರ್, ದ ಟೀಚರ್ ಹೆಲ್ಪ್ ಅಸ್ ಟು ಲರ್ನ್ ಟು ರೀಡ್ ಅಂಡ್ ರೈಟ್ ಇನ್ ದ ಸ್ಕೂಲ್. ಎಸ್ ಆರ್ ನೋ? ಎಸ್. ಏನಾಗುತ್ತೆ, ಟೀಚರ್ಸ್ ಹೆಲ್ಪ್ ಮಾಡಿಲ್ಲ ಅಂದ್ರೆ ನಮಗೆ ಓದೋದಕ್ಕೆ ಬರೆಯೋದಕ್ಕೆ ಬರೋದಿಲ್ಲ ಅಲ್ವಾ. ಸೊ ಟೀಚರ್ ಹೆಲ್ಪ್ ಅಸ್ ಟು ಲರ್ನ್ ಟು ರೀಡ್ ಅಂಡ್ ರೈಟ್ ಇನ್ ಸ್ಕೂಲ್. ಸ್ಕೂಲಲ್ಲಿ ಟೀಚರ್ಸ್ ನಮಗೆ ಓದೋದು ಹೇಗೆ ಬರೆಯೋದು ಹೇಗೆ ಅನ್ನೋದನ್ನೆಲ್ಲ ನಮಗೆ ಏನು ಮಾಡ್ತಾರೆ, ಮತ್ತೆ ಹೇಗೆ ಕಲಿಬೇಕು ಅನ್ನೋದನ್ನು ಕೂಡ ಅವರು ನಮಗೆ ಕಲಿಸ್ಕೊಡ್ತಾರೆ ಅಲ್ವಾ. ನೀವು ಮಿಸ್ ಮಾಡ್ಕೊತಿದ್ರಿ ಅಲ್ವಾ, ಆದರೂ ಕೂಡ ನಾವು ಆನ್ಲೈನ್ ಕ್ಲಾಸಲ್ಲಿ ಅಂದರೆ ವಿಡಿಯೋನ ಕಳಿಸೋದ್ರ ಮೂಲಕ ನಾವು ನಿಮಗೆ ಕಲಿಸ್ತಾ ಇದ್ದೀವಿ. ನೀವು ಮನೆಯಲ್ಲೇ ಕುತ್ಕೊಂಡು ನಾವೇನು ಮಾಡ್ತಿದ್ದೀವಿ ಅನ್ನೋದನ್ನು ನೋಡ್ತಾ ಇದ್ದೀರಿ ಅಲ್ವಾ. ನೋಡಿ ನೋಡಿ ಓದೋದನ್ನು ಬರೆಯೋದನ್ನು ಅಭ್ಯಾಸ ಮಾಡ್ತಾ ಇದ್ದೀರಿ ಅಲ್ವಾ. ನೆಕ್ಸ್ಟ್ ಏನಾದ್ರು ನೆಕ್ಸ್ಟ್ ನೀವು ನೋಡಿದ್ದೀರಿ ಅಲ್ವಾ, ಡಿಫ್ರೆಂಟ್ ಟೈಪ್ಸ್ ಆಫ್ ಜಾಬ್ಸ್ನ ನಾವು ಎಲ್ಲೆಲ್ಲಿ ನೋಡ್ತೀವಿ ಅಂತ. ಹಾಗೇನೆ ಡಾಕ್ಟರ್ಸ್, ನೆಕ್ಸ್ಟ್ ಡಾಕ್ಟರ್ಸ್. ಡಾಕ್ಟರ್ಸ್ ಏನು ಮಾಡ್ತಾರೆ, ಡಾಕ್ಟರ್ಸ್ ಟ್ರೀಟರ್ಸ್ ಅಲ್ವಾ. ನಮಗೇನಾದರೂ ಸಿಕ್ಕಾದಾಗ ಅಥವಾ ಇಲ್ನೆಸ್ ಆದಾಗ ನಮ್ಮ ಹೆಲ್ತ್
ಅಪ್ಸೆಟ್ ಆದಾಗ ಏನು ಮಾಡ್ತಾರೆ ಡಾಕ್ಟರ್ಸ್ ಅಂದ್ರೆ ನಾವು ಹೋಗ್ತೀವಲ್ವಾ ದ ಡಾಕ್ಟರ್ ಟ್ರೀಟ್ಸ್ ಅಸ್ ಅಂಡ್ ಮೇಕ್ಸ್ ಅಸ್ ಫೀಲ್ ಬೆಟರ್ ವೆನ್ ವಿ ಆರ್ ಸಿಕ್ ನಮಗೆ ಏನಾದರೂ ರೋಗ ಬಂದಾಗ ಅಥವಾ ಕಾಯಿಲೆ ಬಂದಾಗ ಹೆಲ್ತ್ ಅಪ್ಸೆಟ್ ಆದಾಗ ಫಸ್ಟ್ ನಾವು ಎಲ್ಲಿಗೆ ಹೋಗ್ತೀವಿ ಇಫ್ ವಿ ಹ್ಯಾವ್ ಎ ಫೀವರ್ ವಿ ಗೋ ಟು ಹಾಸ್ಪಿಟಲ್ ದೆನ್ ದೇರ್ ಇಸ್ ಅ ಡಾಕ್ಟರ್ ಹಿ ಟ್ರೀಟ್ಸ್ ಅಸ್ ಫೀಲಿಂಗ್ ವೆಲ್ ಅಂದ್ರೆ ನಾವು ಚೆನ್ನಾಗೋದಕ್ಕೆ ಯಾರು ಸಹಾಯ ಮಾಡ್ತಾರೆ ನಮಗೆ ಡಾಕ್ಟರ್ಸ್ ಸೊ ಡಾಕ್ಟರ್ಸ್ ನಮಗೆ ಎಲ್ಲ ಸಂದರ್ಭದಲ್ಲೂ ನಮಗೆ ಏನೇ ಆದರೂ ಕೂಡ ಹೆಲ್ಪ್ ಮಾಡಿ ನಾವು ಬೇಗ ಹುಷಾರಾಗೋದಕ್ಕೆ ಸಹಾಯ ಮಾಡ್ತಾರೆ ನೆಕ್ಸ್ಟ್ ಗಾರ್ಡನರ್ ಗಾರ್ಡನರ್ ಹ್ಯಾವ್ ಯು ಸೀನ್ ಗಾರ್ಡನರ್ ಗಾರ್ಡನರ್ ಗಾರ್ಡನರ್ನ ಎಲ್ಲಾದರೂ ನೋಡಿದ್ದೀರಾ ಅಂದ್ರೆ ಅವ್ರು ಏನ್ ಮಾಡ್ತಿದ್ದಾರೆ ಹೂವುಗಳನ್ನ ತೋಟಗಳನ್ನ ನೀಟಾಗಿ ನೋಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಿರ್ತಾರೆ ಗಾರ್ಡನ್ ಗಾರ್ಡನರ್ ಅಂದ್ರೆ ಗಾರ್ಡನ್ ಅಂದ್ರೆ ಏನು ಹೂ ತೋಟಗಳು ಈ ತರ ತೋಟಗಳನ್ನ ನಾವು ನೋಡ್ತಾ ಇರ್ತೀವಿ ಅಲ್ವಾ ಅಲ್ಲಿ ಗಿಡ ಮರಗಳ ಹೂಗಳು ಎಲ್ಲ ಬಿಟ್ಟಿರ್ತವೆ ಅದನ್ನೆಲ್ಲ ಕ್ಲೀನ್ ಆಗಿ ಎಲ್ಲ ಅದರ ಜವಾಬ್ದಾರಿಯನ್ನು ತಗೊಂಡು ನೋಡ್ಕೊಳ್ಳೋದು ಯಾರು ಗಾರ್ಡನರ್ ಗಾರ್ಡನರ್ ಲುಕ್ಸ್ ಆಫ್ಟರ್ ಅವರ್ ಗಾರ್ಡನ್ ಅಂಡ್ ಪ್ಲಾಂಟ್ಸ್ ಓಕೆ ನಮ್ಮ ಗಾರ್ಡನ್ ಮತ್ತೆ ಅಲ್ಲಿರುವಂತಹ ಗಿಡಗಳನ್ನೆಲ್ಲ ನೋಡ್ಕೊಳ್ಳೋದು ಗಾರ್ಡನರ್ ಸಿ ಮಿಲ್ಕ್ಮ್ಯಾನ್ ಮಿಲ್ಕ್ಮ್ಯಾನ್ ಅಂಡ್ ಕುಕ್ ಅಟ್ ಹೋಮ್ ಅಲ್ವಾ ನೆಕ್ಸ್ಟ್ ಟೀಚರ್ ಅಂಡ್ ಡಾಕ್ಟರ್ ಹಿ ಈಸ್ ದ ಗಾರ್ಡನರ್ ಹಿ ಲುಕ್ ಆಫ್ಟರ್ ದ ಪ್ಲಾಂಟ್ಸ್ ಅಂಡ್ ಗಾರ್ಡನ್ ಗೊತ್ತಾಯ್ತಲ್ವಾ ನೆಕ್ಸ್ಟ್ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಫರ್ದರ್ ವರ್ಕ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಸಿ ದಿಸ್ ಇಸ್ ದ ಲೆಸನ್ ಪ್ಲಾನ್ ಐ ವಿಲ್ ಗಿವ್ ದ ಹೋಮ್ವರ್ಕ್ ಆಲ್ಸೋ ಯು ಹ್ಯಾವ್ ಟು ಡೂ ದ ಹೋಮ್ವರ್ಕ್ ಅಂಡ್ ಸಬ್ಮಿಟ್ ಮೀ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಥ್ಯಾಂಕ್ ಯು